ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಡಿಗ್ರಿ ಅಡ್ಮಿಷನ್ 2022-23 ಸಾಲಿನಲ್ಲಿ ಮಹತ್ವದ ಆದೇಶವನ್ನು ಸರ್ಕಾರದವರು ಮಾಹಿತಿ ಕೊಟ್ಟಿದ್ದಾರೆ. ಅಡ್ಮಿಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟಾದರೆ ನೀವು ಲೈಕ್ನ ಮಾಡ್ಬೋದು. ನಂತರ ನೋಡೋದಾದರೆ ನಿಮಗೆ ಜುಲೈ 11 ಪದವಿ ಕಾಲೇಜುಗಳ ಪ್ರವೇಶ ಪ್ರಕ್ರಿಯೆ ಆರಂಭ ಆಗುತ್ತೆ. ಜುಲೈ 11 ನೀವು ಅಡ್ಮಿಷನ್ ಆಗ್ಬೋದು. ಇಲ್ಲಿ 2022-23 ಸಾಲಿನ ಪ್ರವೇಶ ಪ್ರಕ್ರಿಯೆ ಜುಲೈ 11 ನಿಮಗೆ ಜಾರಿಯಾಗುತ್ತೆ. ಇದೇ ಮೊದಲ ಬಾರಿಗೆ ಎಲ್ಲ ವಿಶ್ವವಿದ್ಯಾಲಯ ಸೇರಿ ಕಾಲೇಜು ನಿರ್ವಹಣಾ ವ್ಯವಸ್ಥೆ ಮೂಲಕ ಪ್ರವೇಶ ಪ್ರಕ್ರಿಯೆ ನಡೆಸಲಾಗುತ್ತದೆ. ಜುಲೈ 11 ನಿಮಗೆ ಅಡ್ಮಿಷನ್ ಶುರುವಾಗುತ್ತೆ. ಅದು ಬಂದುಬಿಟ್ಟು ನೀವು ಆನ್ಲೈನ್ ಮೂಲಕ ಈ ಬಾರಿ ಅಡ್ಮಿಷನ್ ಇರುತ್ತೆ. ಈ ಬಾರಿ ಯಾವುದೇ ಕಾರಣಕ್ಕೂ ಆಫ್ಲೈನ್ ಮೂಲಕ ಇರೋದಿಲ್ಲ, ಈ ಬಾರಿ ಆನ್ಲೈನ್ ಮೂಲಕ ಅಡ್ಮಿಷನ್ ಇರುತ್ತೆ ಅಂತೇಳಿ ತಿಳಿಸಿರುತ್ತಾರೆ. ನಂತರ ನೋಡೋದಾದರೆ ಅವರು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಮಾತಾಡಿ ಪದವಿ ಕಾಲೇಜುಗಳಿಗೆ ಜುಲೈ 11 2022-23 ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದರಲ್ಲೇ ಇದೇ ಮೊದಲನೇ ಬಾರಿಗೆ ಎಲ್ಲ ಸೇರಿಕೊಂಡು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಮೂಲಕ ಮಾಡ್ತವ್ರೆ. ಎಲ್ಲವೂ ಕೂಡ ಆನ್ಲೈನಲ್ಲಿ ನಡೀತಿದೆ. ವಿದ್ಯಾರ್ಥಿಗಳು ಸಿಂಗಲ್ ಲಾಗಿನ್ ಮೂಲಕ ಯಾವ ಕಾಲೇಜು ಬೇಕಾದರೂ ಅರ್ಜಿ ಹಾಕ್ಬೋದು. ಅವರು ಸಂಸ್ಥೆಗಳಿಗೆ ಓಡಾಡುವ ಅಗತ್ಯ ಇಲ್ಲ. ನಿಮ್ಮದು ಪಿ ಯು ಸಿ ನಂಬರ್ ಹಾಕಿದ್ರೆ ಸಾಕು, ಎಲ್ಲ ಮಾಹಿತಿ ಕೂಡ ಸಿಗ್ತದೆ. ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಎಲ್ಲ ಡೀಟೇಲ್ಸ್ಗಳು ಕೂಡ ನಿಮ್ಮದು ಲಿಂಕ್ ಆಗಿರುತ್ತೆ. ನೀವು ನಿಮ್ಮ ಆಧಾರ್ ಡೀಟೇಲ್ಸ್ ಎಂಟ್ರಿ ಮಾಡಿದ್ರೆ ಸಾಕು. ನಂತರ ನಿಮ್ಮದು ಪಿ ಯು ನಂಬರ್ ಎಂಟ್ರಿ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಚ್ ಆಗುತ್ತೆ. ನಂತರ ನೀವು ಯಾವ ಕಾಲೇಜ್ ಚೂಸ್ ಮಾಡಬೇಕು ಅಂತ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನೀವು ಅಲಿದಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಪಷ್ಟನೆ ಕೂಡ ನೀಡಿರುತ್ತಾರೆ. ನಂತರ ಏನು ಹೇಳಿದ್ದಾರೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ವಿಚಾರದಲ್ಲಿ 2ನೇ ವರ್ಷಕ್ಕೆ ಬೇಕಾದ ಪಠ್ಯಕ್ರಮದ ಬಗ್ಗೆ ಇತ್ತೀಚೆಗೆ ಕುಲಪತಿಗಳು ಸಭೆ ನಡೆಸಲಾಗಿದೆ. ಹಾಗೆಯೇ ಮೊದಲ ವರ್ಷದಲ್ಲಿ NEP 2022 ಅನುಷ್ಠಾನವನ್ನು ಪರಿಣಾಮಕಾರಿಯಾಗಿಸುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗಿದೆ ಎಂದು ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ಅಂದರೆ ನಮಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬರುತ್ತಲ್ಲ, ಸ್ವಲ್ಪ ಬಿಗ್ ಚೇಂಜಸ್ ಕೂಡ ಇದೆ. ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು, ಹೇಗೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾನೆ. ನಿಮ್ಮದು ವೆಬ್ಸೈಟಲ್ಲಿ ನೀವು ಆನ್ಲೈನ್ ಮೂಲಕ ಅಡ್ಮಿಷನ್ ಆಗೋಗುತ್ತೆ. ಜುಲೈ 11 ನಿಮಗೆ ಪ್ರಕ್ರಿಯೆ ಶುರುವಾಗುತ್ತೆ. ಜುಲೈ 11 ನೀವು ತಲೆ ಕೆಡಿಸ್ಕೊಬಿಡಿ. ನಿಮ್ಮದು ಯಾವ್ಯಾವ ಕಾಲೇಜ್ ಬೇಕೋ ಅದನ್ನು ಚೂಸ್ ಮಾಡ್ಕೊಂಡಿರಿ. ಜುಲೈ 11 ನಂತರ ನೀವು ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪ್ರೊಸೀಜರ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು ಅಂತ ಬೇಕಾದರೆ ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಅದು ಕೂಡ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.